ಯಾರೋ ನೀನು? ಕರ್ನಾಟಕಕ್ಕೆ ಹೊಸ ಎಂಟ್ರಿ ಪಾರ್ಥ ಸಾರಥಿ. ನಮಸ್ಕಾರ, ನನ್ನ ಹೆಸರು ಮಿತ್ರ ಅಂತ. ನಾನು ಇದಕ್ಕಿಂತ ಮುಂಚೆ ಮಂತ್ರವನ್ನು ಲಾಕ್ ಮಾಡಿದ್ದೆ. ಸೊ ಇವಾಗ ಇದು ಒಂದು ಎರಡನೇ ಒಂದು ಪಾತ್ರ ಸಿಗುತ್ತೆ, ಅತ್ಯಂತ ರಿಲೀಸ್ ಆಗ್ತಿದೆ. ಸೊ ಇದರಲ್ಲಿ ನಾನು ಒಬ್ಬ ಕಾಪ್ ಕ್ಯಾರೆಕ್ಟರ್, ಅಂದರೆ ಕಂಟ್ರೋಲ್ ರೂಮ್ ಹೆಡ್ ಕ್ಯಾರೆಕ್ಟರ್ನಲ್ಲಿ ಭಾರತ ಅನ್ನೋ ನಾಯಕನ ಕ್ಯಾರೆಕ್ಟರ್ ಇದೆ. ಅದಕ್ಕೆ ಹೆಲ್ಪ್ ಮಾಡ್ತಾ ಇರ್ತೀನಿ, ಆ್ಯಕ್ಚುಲಿ ರೌಡಿಗಳನ್ನ ಇನ್ಫಾರ್ಮೇಷನ್ಸ್ ಕೊಡ್ತಾ. ಸೊ ಪಾತ್ರ ಸಾರಥಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ, ಒಂದು ಟೀಮ್ ಆಗಿ ಮಾಡಿದ್ದೀವಿ. ಹಾಗೆ ನಾನು ರಾಬರ್ಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ನಮ್ಮ ಆಪರ್ಚುನಿಟಿ ಕೊಡುತ್ತೆ. ಸೊ ಕನ್ನಡ ಜನತೆ ಈ ಮೂವಿನ ನೋಡಿ ಪ್ರೋತ್ಸಾಹಿಸಿ, ಸೊ ಅದಕ್ಕೆ ನನ್ನ ಕೆಲವು ಪ್ರಯತ್ನಗಳು ಮಾಡಬೇಕು ಅಂತ. ನಾನು ಪಾತ್ರ ಸಾರಥಿ ಚಿತ್ರದಲ್ಲಿ ಒಂದು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ದೇನೆ. ಜೊತೆಗೆ ವಿಶೇಷ ಪಾತ್ರ ಏನಪ್ಪ ಅಂದರೆ, ನಾನು ಈ ಸಿನಿಮಾದಲ್ಲಿ ಕಾಮಿಡಿಯನ್ ಆಗಿ ಮೊದಲನೇ ಬಾರಿ ನಾನು ಬರುವಂತ ಇದ್ದೆ. ಮತ್ತು ಇದಲ್ಲದೇ ಸಹಿತ ಇದರಲ್ಲಿ ನಮ್ಮ ಹಿಂದೆ ರಾಬರ್ಟ್ ಸರ್ ಆಗಲಿ ಮತ್ತು ಎಲ್ಲ ಟೀಮ್ನವರು ಸಹಿತ ನನಗೆ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನಾನು ಇದನ್ನು ಒಂದು ಹೊಸದಾದಂಥ ಒಂದು ಅಧ್ಯಾಯ ಅಂತ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಯಾರೋ ನೀನು? ಕರ್ನಾಟಕಕ್ಕೆ ಹೊಸ ಎಂಟ್ರಿ ಪಾರ್ಥ ಸಾರಥಿ. ಹೆಸರು ರಾಬರ್ಟ್ ನವರಾಜ್ ಅಂತ. ಪಾರ್ಥ ಸಾರಥಿ ಅನ್ನೋ ಕನ್ನಡ ಚಿತ್ರ ನಿರ್ಮಾಣ ನಿರ್ದೇಶನ. ಇದೊಂದು ಅನಾಥ ಹುಡುಗನ ಕತೆ. ಅಪ್ಪ ಅಮ್ಮ ಸಾಕಿದ ಮಕ್ಕಳು ಮಾತ್ರ ಒಳ್ಳೆಯವರಾಗ್ತಾರೆ, ಸಾಧಿಸ್ತಾರೆ, ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ತಪ್ಪು. ಪ್ರೀತಿಯಿಂದ ಬೆಳೆಸಿದ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಆಗ್ತಾರೆ ಅನ್ನೋದಕ್ಕೆ ಈ ಪಾರ್ಥ ಸಾರಥಿ ಸಾಕ್ಷಿ ಆಗಿದೆ. ಜನರು ಅನಾಥ ಮಕ್ಕಳನ್ನ ನಮ್ಮ ಮಕ್ಕಳ ಥರ ಟ್ರೀಟ್ ಮಾಡಿ ಬೆಳೆಸಿದ್ರೆ ಅವರು ನಮ್ಮ ಒಳ್ಳೆಯ ಪ್ರಜೆಗಳಾಗ್ತಾರೆ ಅನ್ನೋ ಸಂದೇಶ ಆಗಿದೆ. ಚಿತ್ರದಲ್ಲಿ ಎಲ್ಲ ಹೊಸ ನಟರು, ನಾನು ಹೊಸಬ, ಕನ್ನಡದಲ್ಲಿ ಫಸ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ನಮಗೆ ಯಾವುದೇ ಸಿನಿಮಾದ ಬ್ಯಾಕ್ಗ್ರೌಂಡ್ ಇಲ್ಲ. ಈ ಸಿನಿಮಾ ಒಬ್ಬ ಅನಾಥ ಹುಡುಗನ ನೋಡಿ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಬೇಕು ಅಂತ ನಾನು ಸಿನಿಮಾಟೋಗ್ರಫಿ, ಡೈರೆಕ್ಷನ್ ಎಲ್ಲ ಕೋರ್ಸ್ ಮಾಡಿ ಈ ಸಿನಿಮಾ ಮಾಡಿದ್ದೀನಿ. ಇದಲ್ಲದೆ ನಾವು ಗೋವಾದಲ್ಲಿ ಮರಾಠಿ ಮತ್ತು ಕೊಂಕಣಿ ಸಿನಿಮಾ ಕನ್ನಡದಲ್ಲಿ ಇದೆ. ಎಲ್ಲ ಹೊಸಬ್ರು, ಹಾಂ ಎಲ್ಲ ಹೊಸ, ಇನ್ಕ್ಲೂಡಿಂಗ್ ನಾನು ಹೊಸಬಾನೆ. ಚೆನ್ನಾಗಿ ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದೆ, ಕತೆ ಚೆನ್ನಾಗಿದೆ. ಒಂದು ಮಾನವ ಸಂಬಂಧಗಳ ಹ್ಯೂಮನ್ ರಿಲೇಟೆಡ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ. ಹಾಡುಗಳು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್ ಹೊಸಬರು, ವಿಕ್ಟರ್ ಲೋಕಿದಾಸ ಅಂತ, ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ಸೆಷನ್ ಬಂದಿದೆ, ಹಾಗೆ ಎಫ್ ಎಮ್ಎಲ್ ಎಲ್ಲ ಬರ್ತಾ ಇದೆ. ಹಾಗೆ 18ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಗೋವಾ, ಕರ್ನಾಟಕ, ಗೋವಾ ಮತ್ತು ಕರ್ನಾಟಕದಲ್ಲಿ ಸುಮಾರು 70 ರಿಲೀಸ್ ಆಗುವ. ಸೊ ಜನರು ಎಲ್ಲ ಬಂದು ನೋಡಿ ನಮ್ಮ ಈ ಹೊಸ ಪ್ರಯತ್ನ ಮತ್ತು ಹೊಸ ತಂಡಕ್ಕೆ ಪ್ರೋತ್ಸಾಹಿಸಬೇಕಂತ.